ನಮಸ್ಕಾರ ನನ್ನ ರೈತ ಮಿತ್ರಗಳೇ ಎಲ್ಲರಿಗೂ ತುಂಬ ಧನ್ಯವಾದಗಳು ಸೊ ನನ್ನ ಮೊದಲನೇ ವಿಡಿಯೋ ನೋಡಿ ಅದಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂತೆ ಎಲ್ಲ ನನ್ನ ರೈತ ಮಿತ್ರರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಸೊ ನಾನು ನಿಮಗೆ ನನ್ನ ಮೊದಲನೇ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಸೊ ಇವತ್ತಿಂದ ಸೊ ನನ್ನ ಆ್ಯಕ್ಚುಲ್ ವೀಡಿಯೋಸ್ ಸ್ಟಾರ್ಟ್ ಆಗುತ್ತೆ ಸೊ ಇದರಲ್ಲಿ ನಾನು ನಿಮಗೆ ಹೇಳಿದ ಪ್ರಕಾರ ಸೊ ಜಮೀನು ತಗೊಬೇಕಾದ್ರೆ ನೀವು ಏನೇನು ಡಾಕ್ಯುಮೆಂಟ್ಸ್ ನೋಡಬೇಕು ಏನೇನು ನಿಮ್ಮ ಮೊಬೈಲಲ್ಲೇ ನೋಡಬಹುದು ಅಂತ ಹೇಳಿದ್ದೆ ಸೊ ಅದನ್ನೆಲ್ಲ ಇವಾಗಿಂದ ಸ್ಟಾರ್ಟ್ ಮಾಡ್ತೀವಿ ಸೊ ಇನ್ನು ಮುಂದೆ ಯಾವುದೇ ಡಾಕ್ಯುಮೆಂಟೇಷನ್ ವೀಡಿಯೋ ಇದ್ದರೂ ಸೊ ನೀವು ನಿಮ್ಮ ಮೊಬೈಲ್ನ ಈ ಥರ ನೇರವಾಗಿ ಇಟ್ಕೊಂಡೆ ನೋಡಬೇಕು ಯಾಕೆಂದರೆ ನಾನು ತುಂಬ ಜನದತ್ರ ಈ ಲ್ಯಾಪ್ಟಾಪು ಕಂಪ್ಯೂಟರ್ ಇರೋಲ್ಲ ಸೊ ನಾನು ನನ್ನ ಕಂಪ್ಯೂಟ್ರಲ್ಲಿ ವಿಡಿಯೋನ ರೆಕಾರ್ಡ್ ಮಾಡಿದ್ರೆ ಸೊ ನಿಮ್ಗಳಿಗೆ ಮೊಬೈಲಲ್ಲಿ ನೋಡೋಕ್ಕೆ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಮೊಬೈಲಲ್ಲೇ ಮಾಡ್ತಾ ಇದ್ದೀನಿ ಸೊ ಎಲ್ಲ ವೀಡಿಯೋಗಳ್ನ ನೀವು ಆದಷ್ಟು ಮೊಬೈಲ್ನ ನೇರವಾಗಿ ಇಟ್ಕೊಂಡೇ ನೋಡಬೇಕು ಈ ಥರ ಅಡ್ಡವಾಗಿಟ್ಕೊಂಡು ನೋಡಿದ್ರೆ ಸೊ ನಿಮಗೆ ವಿಡಿಯೋ ಚಿಕ್ಕದಾಗಿ ಕಾಣುತ್ತೆ ಸೊ ಆದಷ್ಟು ಈ ಎಲ್ಲ ವೀಡಿಯೋಗಳನ್ನ ನೇರವಾಗಿ ಇಟ್ಕೊಂಡೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲರಿಗೂ ಕೇಶವಿನ ನೈಸರ್ಗಿಕ ಬದುಕಿಗೆ ಸ್ವಾಗತ ಸುಸ್ವಾಗತ ಸೊ ಇವಾಗಿಂದ ನಾವು ನಮ್ಮ ಡಾಕ್ಯುಮೆಂಟೇಷನ್ ವಿಡಿಯೋಸ್ ನೋಡೋಣ ಇದನ್ನು ನಾನು ಆದಷ್ಟು ಎರಡು ಭಾಗದಲ್ಲಿ ಬಿಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ತುಂಬ ಉದ್ದ ಇರೋದರಿಂದ ನಿಮಗೂ ಒಂದೇ ಸತಿ ಅಷ್ಟು ಹೇಳಿದ್ರೆ ಅರ್ಥ ಆಗೋದು ಕಷ್ಟ ಆಗುತ್ತೆ ಅಂತ ಭಾವಿಸ್ಕೊಂಡಿದ್ದೀನಿ ಸೊ ನೋಡೋಣ ಯಾವ ಥರ ಹೋಗುತ್ತೆ ಅಂತ ಸೊ ಅದ್ರ ಪ್ರಕಾರ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಸ್ಟಾರ್ಟ್ ಮಾಡೋಣ ನನ್ನ ರೈತ ಮಿತ್ರರೇ ಬನ್ನಿ ಹೋಗೋಣ ಸ್ವಾಗತ ಸೊ ನಾನು ನಿಮಗೆ ಹೇಗೆ ಹಿಂದೆ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಸೊ ಈ ಸತಿ ನಾನು ನಿಮಗೆ ನೀವು ಯಾವುದೇ ರೀತಿಯಾದ ಜಮೀನು ಕೊಳ್ಳೋದಕ್ಕೂ ಮುಂಚೆ ಸೊ ನೀವು ಆ ಜಾಗಕ್ಕೂ ಹೋದಾಗ ನೀವೇನೇನು ಮಾಡಬೇಕು ಈಗ ಒಂದು ಜಾಗ ನೋಡೋದಕ್ಕೆ ಅಂತ ಹೋಗ್ತೀರಾ ಸೊ ನಿಮ್ಗೆ ಯಾರೋ ಒಬ್ಬ ದಳ್ಳಾಳಿ ಕರ್ಕೊಂಡು ಹೋಗ್ತಾನೆ ಇಲ್ಲಿ ಯಾರೋ ಒಬ್ಬರು ಓನರೇ ಕರ್ಕೊಂಡು ಹೋಗ್ತಾರಾ ಸೊ ಅಲ್ಲಿ ಹೋದಾಗ ಫಸ್ಟ್ ಮಾಡಬೇಕಾದಂಥದ್ದು ಕೆಲಸಗಳು ಯಾವ್ಯಾವು ಪ್ಲಸ್ ನೀವು ಜಾಗ ನೋಡೋಕ್ಕೂ ಮುಂಚೆ ನಿಮ್ಮ ಹತ್ರ ಏನೇನು ಇರಬೇಕು ಸೊ ನೀವು ಗೂಗಲ್ ಪ್ಲೇ ಸ್ಟೋರ್ ಇಲ್ಲ ಆ್ಯಪಲ್ ಸ್ಟೋರಿಂದ ನಿಮ್ಮ ಹತ್ರ ನೀವು ಒಂದು ಈ ಆ್ಯಪ್ನ ಇಟ್ಕೊಬೇಕಾಗತ್ತೆ ಈ ಆ್ಯಪ್ ಹೆಸರು ಬಂದರೆ ದಿಶಾಂಕು ಅಂತ ಸೊ ಇದೊಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊಬೇಕು ಅದಲ್ದಿರ ಪ್ಲಸ್ ನಿಮ್ಮ ಮೊಬೈಲಲ್ಲಿ ಒಂದು ಆನ್ಲೈನಲ್ಲಿ ಹೋಗ್ಬಿಟ್ಟು ನಿಮ್ಮ ಇಂಟರ್ನೆಟ್ ಬ್ರೌಸರ್ ಓಪನ್ ಮಾಡಿದ್ರೆ ಅದರಲ್ಲಿ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಅಂತ ಹೊಡೆದ್ರೆ ಭೂಮಿ ಆನ್ಲೈನ್ ಅಂತ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಸೊ ಇದೆರಡು ನಿಮ್ಮ ಹತ್ರ ಫಸ್ಟೇ ಇರಬೇಕು ಸೊ ಈಗ ನೀವು ಆ ಜಾಗಕ್ಕೆ ಹೋಗಿದ್ದೀರಾ ಅಂತ ಅಂದ್ಕೊಳ ಹೋಗಿದ ತಕ್ಷಣ ನೀವು ಆ ಜಾಗದಲ್ಲಿ ಹೋಗಿ ದಿಶಾಂಕು ಆ್ಯಪ್ ಓಪನ್ ಮಾಡಿದ್ರೆ ಮಾಡಿದ ತಕ್ಷಣ ಅದು ನಿಮಗೆ ಈ ಥರ ತೋರಿಸುತ್ತೆ ಸೊ ನೀವು ಯಾವ ಲೊಕೇಶನಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಸೊ ಇಲ್ಲಿ ಇದ್ರ ಪ್ರಕಾರ ಇವಾಗ ನಾವು ನೋಡೋದಾದರೆ ಮುನ್ನೂರ ಮೂವತ್ತೊಂದನೇ ಸರ್ವೆ ನಂಬರಲ್ಲಿ ನಾವಿದ್ದೀವಿ ಸೊ ಇದು ನೋಡ್ಬೋದು ನೀವು ಮುನ್ನೂರ ಮೂವತ್ತೊಂದನೇ ಸರ್ವೆ ನಂಬರಲ್ಲಿದ್ದೀವಿ ಸೊ ಇದ್ರ ಮೇಲೆ ಈ ಥರ ನೀವು ಎರಡು ಸತಿ ಒತ್ತಿದ್ರೆ ನಿಮಗೆ ಝೂಮ್ ಆಗುತ್ತೆ ಮತ್ತು ಹಿಂಗಂದರೆ ಝೂಮ್ ಔಟ್ ಆಗುತ್ತೆ ಸೊ ಆ ಸರ್ವೆ ನಂಬರ್ ಮುನ್ನೂರ ಮೂವತ್ತೊಂದರ ಮೇಲೆ ನೀವು ಮುಟ್ಟಿದ್ರೆ ನೋಡಿ ಮತ್ತು ತೋರಿಸ್ತೀನಿ ಸರ್ವೆ ನಂಬರ್ ಮುನ್ನೂರ ಮೂವತ್ತೊಂದ್ರ ಮೇಲೆ ನೀವು ಮುಟ್ಟಿದ್ರೆ ಅದು ನಿಮಗೆ ಕರ್ಕೊಂಡೋಗುತ್ತೆ ಎಲ್ಲಿಗೆ ಇದು ಸರ್ವೆ ನಂಬರ್ ಮುನ್ನೂರ ಮೂವತ್ತೊಂದು ವಿಲೇಜ್ ನಂಬರ್ ಏನು ವಿಲೇಜ್ ನೇಮು ಇದು ಯಾವ ಹೋಬಳಿ ಬರುತ್ತೆ ಯಾವ ತಾಲೂಕು ಏನು ಅಂತ ಬರುತ್ತೆ ಸೊ ಇದ್ರ ಮೇಲೆ ಮತ್ತೆ ನೀವು ಹೋಗ್ಬಿಟ್ಟು ಮೋರ್ ಡೀಟೇಲ್ ಅಂತ ಕೊಟ್ಟರೆ ನೆಕ್ಸ್ಟ್ ಇದು ಕೇಳುತ್ತೆ ನೀವು ಅವ್ರನ್ನ ಕೇಳಿ ಯಾರನ್ನ ಜಮೀನು ಅವ್ರನ್ನ ಇದು ಎಷ್ಟನೇ ಹಿಸ್ಸೆ ಬರುತ್ತೆ ಅಪ್ಪ ಅಂತ ಹೀಗಿರೋದನ್ನ ಸೊ ಫಾರ್ ಎಕ್ಸಾಂಪಲ್ ಈಗ ಒಂದನೇ ಹಿಸ್ಸೆ ಅಂದ್ಕೊಂಡ್ರೆ ಇಲ್ಲಿ ಓನರ್ ಡೀಟೇಲ್ಸ್ ಅಂತ ನೀವು ಒತ್ತಿದ್ರೆ ಸೊ ಅದು ನಿಮಗೆ ತೊಗೊಂಡೋಗುತ್ತೆ ಸೊ ಇದು ಈಗಿರೋ ನಮ್ಮ ಮನೆ ಇರೋ ಜಾಗದಿಂದ ಅದಕ್ಕಾಗಿ ತೋರಿಸುತ್ತೆ ಕೆ ಐ ಎ ಡಿ ಬಿ ಐ ಅಂತ ಈ ಜಾಗದಲ್ಲಿ ಈಗ ಯಾರೇ ಓನರ್ ಇದ್ರು ಅವ್ರದ್ದು ತೋರಿಸುತ್ತೆ ಮತ್ತು ಇಲ್ಲಿ ನೀವು ನೋಡ್ಬೋದು ಒನ್ ಪಾಯಿಂಟ್ ಒನ್ ಒನ್ ಅಂತ ಇದೆ ಅಂದರೆ ಇದು ಒಂದು ಎಕರೆ ಹನ್ನೊಂದು ಗುಂಟೆ ಇದೆ ಸೊ ಇದು ಅದೇ ರೀತಿ ಅಲ್ಲೂ ತೋರಿಸುತ್ತೆ ನಿಮ್ಗೆ ಎಷ್ಟು ಎಕರೆ ಇದೆ ಅಂತ ಸೊ ಇಲ್ಲಿ ಅವ್ರದ್ದು ಬೇಸಿಕ್ ಡೀಟೇಲ್ಸ್ ನಿಮಗೆ ಸಿಕ್ಕುತ್ತೆ ಸೊ ಇದ್ರ ಪ್ರಕಾರ ಸೊ ನೀವೊಂದು ಖಚಿತ ಪಡ್ಕೊಬೋದು ನೀವು ಯಾರ ಹತ್ರ ಮಾತಾಡ್ತಾ ಇದ್ರ ಅವರು ಒರ್ಜಿನಲ್ ಓನರಾ ಇಲ್ಲ ಡೂಪ್ಲಿಕೇಟ್ ಓನರಾ ಯಾಕೆಂದ್ರೆ ತುಂಬಾ ಟೈಮ್ ಈ ಥರ ಆಗಿದೆ ಯಾರೋ ಒಬ್ಬ ಡುಪ್ಲಿಕೇಟ್ ಓನರ್ ಬರ್ತಾನ ನಾನೇ ಅಂತಲೇ ಎಲ್ಲ ಮಾತುಕತೆ ಮಾಡ್ತೀವಿ ಸೊ ಆಮೇಲೆ ಫೈನ್ ನೋಡಿದ್ರೆ ಇವನ್ನೆಲ್ಲ ಓನರ್ ಇನ್ನೊಬ್ಬ ಅಂತ ಗೊತ್ತಾಗುತ್ತೆ ಸೊ ಅದಕ್ಕೆ ಫಸ್ಟು ಇದನ್ನು ಖಚಿತಪಡಿಸ್ಕೊಂಬಿಡಿ ನೀವು ಸೊ ನೀವು ಹೋಗಿರೋ ಜಾಗ ಕರೆಕ್ಟು ನೀವು ಇರೋ ನೋಡ್ತಾ ಇರೋ ಭೂಮಿ ಕರೆಕ್ಟು ಮತ್ತು ಓನರ್ ಕರೆಕ್ಟು ಅಂತ ಸೊ ಇದಿಷ್ಟು ಫಸ್ಟು ನೀವು ಜಸ್ಟ್ ಆ ಜಾಗದಲ್ಲಿ ಹೋಗಿ ನೀವು ಆ ಓನರ್ ಇಲ್ಲ ಅಂದರೂ ನೀವು ನೋಡ್ಬೋದಾದಂಥ ಒಂದು ಅದ್ಭುತವಾದ ಆ್ಯಪ್ ಇದು ಸೊ ಇದನ್ನು ದಯವಿಟ್ಟು ಎಲ್ಲರೂ ನಿಮ್ಮ ಮೊಬೈಲಲ್ಲಿ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಓಕೆ ಈ ಆ್ಯಪ್ನ ಹೆಸರು ಬಂದು ದಿಶಾಂಕು ಅಂತ ಸೊ ಮತ್ತೆ ನೀವು ಇನ್ನೂ ಫುಲ್ ಡೀಟೇಲ್ಸ್ ಬೇಕು ಅಂದರೆ ಇದರೊಳಗಡೆ ನೋಡಿಕೊಂಡು ಹೋಗ್ಬೋದು ಬಟ್ ನನ್ನ ಪ್ರಕಾರ ಇಷ್ಟು ನೋಡಿದ್ರೆ ಸಾಕು ಓಕೆ ಅದು ಎಕರೆ ಏನು ಎತ್ತ ಪ್ರತಿಯೊಂದು ಸಿಕ್ಕುತ್ತೆ ನಿಮಗೆ ಇದರಲ್ಲಿ ಪ್ಲಸ್ ಇದರಲ್ಲಿ ನೀವು ಯಾರು ಓನರು ಅಂತನೋ ಅವ್ರ ಹೆಸರು ಗೊತ್ತಾಗುತ್ತೆ ಪ್ರತಿಯೊಂದು ಗೊತ್ತಾಗುತ್ತೆ ಅದಾದಮೇಲೆ ಇಲ್ಲಿರೋ ಸರ್ವೆ ನಂಬರ್ ತಗೊಂಡು ಈಗ ನಾವೇನು ಮಾಡೋಣ ನಂದು ಜಮೀನ್ದು ನೋಡುವ ಸೊ ನೀವೀಗ ಅಲ್ಲಿ ಎಲ್ಲ ನೋಡ್ಕೊಂಡು ಬಂದಿದ್ರೆ ನಿಮಗೆ ಜಮೀನು ಇಷ್ಟ ಆಗಿದೆ ಅಂತ ಅಂದ್ಕೊಡೋಣ ಆ ಥರ ಭಾವಿಸ್ಬಿಟ್ಟು ನಾವು ಈಗ ನೀವು ಬೇಸಿಕ್ ಡಾಕ್ಯುಮೆಂಟ್ಸ್ ಏನೇನು ನೋಡಬಹುದು ಈ ಒಂದು ಭೂಮಿ ಆನ್ಲೈನ್ ವೆಬ್ ಪೇಜಲ್ಲಿ ಅಂದರೆ ಸೊ ಇದೇನಿಲ್ಲ ನಿಮ್ಮ ಮೊಬೈಲಲ್ಲಿರೋ ಯಾವುದೇ ಇಂಟರ್ನೆಟ್ ಬ್ರೌಸರ್ ಮೇಲೆ ಹೋಗಿ ಜಸ್ಟ್ ಈ ವೆಬ್ ಇದನ್ನು ಹಾಕಿ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಬಿ ಹಾಕ್ಬಿಟ್ಟು ನೀವು ಎಂಟ್ರ್ ಕೊಟ್ಟರೆ ನಿಮಗೆ ಈ ಪೇಜಿಗೆ ಬರ ಸೊ ಇಲ್ಲಿ ಬಂದು ನೀವು ಇದರಲ್ಲಿ ನಿಮಗೆ ಕರೆಂಟ್ ಇಯರು ಇದೆ ಓಲ್ಡ್ ಇಯರು ಇದೆ ಎಮ್ ಆರ್ ಮಿಟೇಷನ್ ಖಾತೆ ಎಕ್ಸ್ಟ್ರಾಕ್ ಸರ್ವೆ ಡಾಕ್ಯುಮೆಂಟ್ ಆಕಾರ ಬಂದು ಸೊ ನಾವು ಯಾವುದೋ ಒಂದು ಸೆಲೆಕ್ಟ್ ಮಾಡಿರ್ತೀವಿ ಸೊ ಇದು ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಇದೆಯಾ ಇಲ್ವೋ ಅಂತ ನಾವೇ ಒಂದು ಬೇಸಿಕ್ ಚೆಕ್ ಬಟ್ ನೀವು ಯಾವುದೇ ಇದೆ ಚೆಕ್ ಮಾಡಿದ್ರೂ ನೀವೊಂದು ಲೀಗಲ್ ಒಪಿನಿಯನ್ ಹೋಗಲೇಬೇಕು ಅದ್ರ ಬಗ್ಗೆ ಯಾವುದೇ ರೀತಿಯಾದ ಡೌಟ್ ಇಲ್ಲ ಬಟ್ ಅಂದರೆ ಪ್ರತಿಯೊಂದಕ್ಕೂ ಹೋಗಿ ಫಾರ್ ಎಕ್ಸಾಂಪಲ್ ಒಂದು ಜಮೀನು ನೋಡೋಕೆ ಹೋಗಲ್ಲ ಒಂದು ಹತ್ತು ಜಮೀನು ನೋಡಿರ್ತೀರ ಸೊ ಪ್ರತಿಯೊಂದನ್ನು ನೀವು ಹೋಗಿ ಹೋಗಿ ಲಾಯರ್ನ ಕೇಳೋಕಾಗಲ್ಲ ನನಗಾಗಲಿಲ್ಲ ಬೇಸಿಕ್ಲಿ ಸೊ ನಾನು ಮಾಡ್ಬೇಕಾರೆ ಯಾಕಂದರೆ ಪ್ರತಿಯೊಂದಕ್ಕೂ ಹೋಗಿ ಅವ್ರಿಗೆ ಒಂದು ಸತಿ ಇದೆಲ್ಲ ಚೆಕ್ ಮಾಡೋಕ್ಕೆ ನನ್ನ ಹತ್ರ ಐನೂರು ರೂಪಾಯಿ ಇಸ್ಕೊಳರು ಸೊ ಅದಕ್ಕೆ ಇದನ್ನು ನಾನೇ ಕಲಿತ್ಕೊಂಡೆ ಯಾವ ಥರ ನೋಡೋದು ಅಂತ ಫಸ್ಟ್ ನಾನು ಇದನ್ನು ಬೇಸಿಕ್ಲಿ ಇದ್ದೆ ಈಗ ಇಲ್ಲಿ ಇದರಲ್ಲಿ ನೋಡಿ ಈಗ ಕರೆಂಟ್ ಇಯರ್ಗೆ ಬಂದರೆ ನಿಮಗಿಲ್ಲಿ ಇಷ್ಟು ಆಪ್ಷನ್ಸ್ ಇರುತ್ತೆ ಇದರಲ್ಲಿ ನೀವು ಯಾವ ಡಿಸ್ಟಿಕ್ಕಲ್ಲಿ ನಿಮ್ಮ ಜಮೀನು ನೋಡಿದ್ದೀರಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾವೀಗ ನಂದನ್ನೇ ನೋಡೋಣ ಮಂಡ್ಯ ಸೊ ಇಲ್ಲಿ ಬಂದ್ರೆ ಪಾಂಡುಪುರ ತಾಲ್ಲೂಕ್ ಇಲ್ಲಿ ನಮ್ಮದು ಚನ್ಕುರುಳಿ ಹೋಬ್ಳಿ ನೆಕ್ಸ್ಟ್ ವಿಲೇಜು ಬಿಂಡಳ್ಳಿ ಸರ್ವೆ ನಂಬರ್ ಒನ್ ಫಾರ್ಟಿ ಟು ಇದು ಕೊಟ್ಟು ನೀವು ಗೋ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಕೆಳಗಡೆ ಈ ಲಿಂಕ್ ಓಪನ್ ಆಗುತ್ತೆ ಆಕ್ಸೆಸ್ ಮಾಡೋಕ್ಕೆ ಇಲ್ಲಿ ಇದು ಯಾವಾಗಲೂ ನೀವು ಸ್ಟಾರೇ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಹಿಸ್ಸೆ ನಂಬರ್ ನೀವು ಯಾವ್ದು ಬೇಕಾ ಸಾಕು ನಾನೇನು ಮಾಡ್ತೀನಿ ಈಗ ಹಿಸ್ಸೆ ನಂಬರ್ ಎರಡನ್ನ ಸೆಲೆಕ್ಟ್ ಮಾಡ್ತೀನಿ ಓಕೆ ಇಲ್ಲಿ ಪೀರಿಯಡ್ ಈ ಥರ ಕೊಡ್ತೀನಿ ಸೊ ಯಾವ ಪೀರಿಯಡಿಂದ ಯಾವ ಪೀರಿಯಡ್ವರೆಗೂ ಅಂತ ಮತ್ತು ಇದು ಇಯರ್ ಈವಾಗಿನ ಈ ವರ್ಷದ ಇಯರ್ ಅಲ್ಲಿ ಬರೋದು ಬೇರೆ ಆಪ್ಷನ್ ಇಲ್ಲ ನೀವು ಫೆಚ್ ಡಾಕ್ಯುಮೆಂಟ್ಸ್ ಅಂತ ಕೊಟ್ಟರೆ ಸೊ ನಿಮಗೆ ಈ ಥರ ಬರುತ್ತೆ ಇವರು ಹೆಸರು ಇಂದ್ರಮ್ಮ ಅಂತ ಇವ್ರ ಹೆಸರಲ್ಲಿ ಎರಡು ಎಕರೆ ಜಮೀನಿದೆ ಇವ್ರದ್ದು ಖಾತೆ ನಂಬರ್ ನೂರ ಐವತ್ತಾರು ಅಂತ ಇಲ್ಲಿ ನೋಡ್ಬೋದು ನೋಡಿ ಒಂದು ಡೀಟೇಲ್ಸ್ ಇಲ್ಲಿರುತ್ತೆ ನೀವು ಇಲ್ಲಿ ವ್ಯೂ ಅಂತ ಕೊಟ್ಟರೆ ಕೆಲವೊಂದು ಟೈಮ್ ಇದು ನೋಡಿ ಅವ್ರ ಆರ್ ಟಿ ಸಿನೇ ನಿಮಗೆ ತೋರಿಸ್ಬಿಡುತ್ತೆ ಈ ಆರ್ ಟಿ ಸಿಯಲ್ಲಿ ನೀವು ಇಷ್ಟನ್ನ ಗಮನಿಸಬೇಕು ಒಂದು ಸರ್ವೆ ನಂಬರ್ ಇಸ್ಸೆ ಓಕೆ ಮತ್ತು ಇದು ಎಷ್ಟು ನೋಡಿ ಇಲ್ಲಿ ಅಲ್ಲಿ ನಿಮಗೆ ಎರಡು ಎಕರೆ ಅಂತ ತೋರಿಸ್ತು ಇಲ್ಲಿ ನೋಡಿದ್ರೆ ನಿಮಗೆ ಎರಡು ಎಕರೆ ಹತ್ತು ಗುಂಟೆ ತೋರಿಸ್ತಾ ಇದೆ ಯಾಕಂದರೆ ಇಲ್ಲಿ ಹತ್ತು ಗುಂಟೆ ಖರಾಬಿದೆ ಅವ್ರ ಜಮೀನಲ್ಲಿ ಸೊ ನೀವು ಆಗ ಬರೀ ದುಡ್ಡು ಕೊಡಬೇಕಾಗಿರೋದು ಬರೀ ಎರಡು ಎಕರೆಗೆ ಇದನ್ನು ದಯವಿಟ್ಟು ಇಟ್ಕೊಳ್ಳಿ ಕೆಲವರು ಸುಮ್ಮನೆ ಇಲ್ಲ ಇಲ್ಲ ಹತ್ತು ಗುಂಟೆಗೂ ಸೇರಿಸ್ಕೊಡಿ ಅಂತಾರೆ ಇನ್ನು ಕೆಲವರು ಆಮೇಲೆ ನೀವು ಅದನ್ನು ಮಾಡ್ಕೊಬೋದು ಅಂತಾರೆ ಬಟ್ ಯಾವತ್ತೇ ಆಗಲಿ ಬಿ ಖರಾಬಲ್ಲಿ ಇದ್ದರೆ ಓಕೆ ನೀವು ಮಾಡ್ಕೊಳಕ್ಕೆ ನಿಮ್ಮ ಹೆಸ್ರಿಗೆ ಏನಿದೆ ಅದು ಹತ್ತು ಗುಂಟೆ ಜಮೀನ ಇನ್ ಕೇಸ್ ಅದು ಏ ಖರಾಬಲ್ಲಿ ಇದ್ದರೆ ನಿಮಗೆ ಮುಂದಕ್ಕೆ ಮಾಡ್ಕೊಳೋ ಅಂಥ ನಿಮ್ಮ ಹೆಸ್ರಿಗೆ ಕೆಲವೊಂದು ಅವಕಾಶಗಳಿರುತ್ತೆ ಅದಕ್ಕೂ ತುಂಬ ಗೌರ್ಮೆಂಟ್ದು ತುಂಬಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಸೊ ಯಾವಾಗಲೂ ಖರಾಬ್ಗೆ ನಾವು ದುಡ್ಡು ಕೊಡೋಂಗಿಲ್ಲ ನಾವು ಬರೀ ಕೊಡಬೇಕಾಗಿರೋದು ಇಲ್ಲೇನಿದೆ ಅಲ್ಲ ಉಳಿದದ್ದು ಬರೀ ಎರಡು ಗುಂಡ್ ಎರಡು ಎಕರೆಗೆ ಮಾತ್ರ ಸೊ ಅದಾದ ಮೇಲೆ ನೀವು ಇಲ್ಲಿ ನೋಡ್ಬೋದು ಸೊ ಅವ್ರದ್ದು ಏನೇನಿದೆ ಸೊ ಇದು ಅವ್ರು ಯಾರ ಹೆಸರಲ್ಲಿ ಇದೆ ಓಕೆ ಇದು ಅವ್ರ ಖಾತೆ ನಂಬರ್ ಇದು ಅವ್ರದ್ದು ನೋಡಿ ಇದು ಮೇಯ್ನ್ ನೀವು ಯಾವಾಗಲೇ ಯಾವುದೇ ನೀವು ಏನು ಹೇಳ್ತಾರೆ ಆರ್ ಟಿ ಸಿ ನೋಡಿದ್ರೆ ಇಲ್ಲಿ ನೋಡ್ಬೇಕು ನೀವು ಇದು ಈ ಎಮ್ ಆರ್ ನಂಬರ್ ಏನಂತಾಗಿದೆ ಇವ್ರಿಗೆ ಇದು ವಿಭಜನ ಅಂತ ಇದೆ ಸೊ ಈ ಜಾಗದಲ್ಲಿ ಅವ್ರು ನಿಮ್ಗೆ ಹೇಳ್ತಾರೆ ಸರ್ ನಾನು ಕೊಂಡಿದ್ದು ನಮ್ಮ ಪಿತ್ರಾಜ್ಯದದ್ದು ಇಲ್ಲ ನಂದು ಇನ್ನೊಂದು ಅಂತ ಅದು ನಿಮಗೆ ಇಲ್ಲಿ ಕಾಣ್ಬಿಡುತ್ತೆ ಇದು ನೋಡಿ ಇವರ ಪೇರೆಂಟ್ಸಿಂದ ಇವ್ರಿಗೆ ಬಂದಿರೋದಿಲ್ಲ ಇವ್ರ ಅಣ್ಣ ತಮ್ಮಂದ್ರಿಂದ ಇವ್ರಿಗೆ ಭಾಗ ಆಗಿ ಬಂದಿರೋದು ಅದಕ್ಕೆ ಇಲ್ಲಿ ವಿಭಜನ ಅಂತ ಇದೆ ಇನ್ ಕೇಸ್ ಇವ್ರು ಕೊಂಡಿದ್ರೆ ಇಲ್ಲಿ ಕ್ರಯ ಅಂತ ಬರುತ್ತೆ ಅದು ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೇನೆ ನೋಡಿ ಇಲ್ಲಿ ಕ್ರಯ ಅಂತ ಬರುತ್ತೆ ಅವ್ರು ಕೊಂಡಿದ್ರೆ ಇಲ್ಲ ಅಂದರೆ ಅವ್ರಿಗೆ ಯಾವುದೇ ರೀತಿ ತಂದೆ ತಾಯಿ ಅಲ್ಲಿಂದ ಬಂದಿದ್ರೆ ಇಲ್ಲ ಬೇರೆ ಅವರ ಏನು ಅಣ್ಣ ತಮ್ಮಂದಿರದು ಭಾಗ ಆಗಿದ್ರೆ ಅಲ್ಲಿ ವಿಭಜನ ಅಂತ ಬರುತ್ತೆ ಇದರಲ್ಲಿ ಇನ್ನೂ ಒಂದು ಬರುತ್ತೆ ಪೋತಿ ಅಂತ ಸೊ ಅದೇನಂದರೆ ಇನ್ನೂ ಇವ್ರು ಯಾರಿಗೂ ಭಾಗ ಆಗಿರೋಲ್ಲ ಓಕೆ ಜಸ್ಟ್ ಅವ್ರ ತಾಯಿ ಹೆಸರಲ್ಲಿ ಇರುತ್ತೆ ಇವ್ರಿಗೆ ಎಲ್ಲರ ಹೆಸರು ಸೇರಿಸಿರ್ತಾರೆ ಆ ಥರ ಜಮೀನು ನೀವು ತಗೊಂಡ್ರೆ ಅದಾದಮೇಲೆ ನೀವು ಆ ಪೋತಿ ಖಾತೆ ಟ್ರಾನ್ಸ್ಫರ್ ಆಗಬೇಕು ಅದೆಲ್ಲ ಆದಮೇಲೆ ನಿಮ್ಮ ಹೆಸರು ಬರೋದು ಸೊ ಆದಷ್ಟು ಇಲ್ಲ ಇಲ್ಲಿ ವಿಭಜನ ಅಂತಾಗಿ ಆ ಓನರ್ ಹೆಸ್ರಲ್ಲಿ ಇರಬೇಕು ಜಮೀನು ಇಲ್ಲ ಕ್ರಯ ಅಂತಾಗಿ ಇರಬೇಕು ಇಲ್ಲಿ ಕೆಲವೊಂದೊಂದು ಟೈಮು ಇಲ್ಲಿ ಕೋರ್ಟ್ ಆದೇಶ ಅಂತ ಇರುತ್ತೆ ಇಲ್ಲಿ ಇದೇನು ನೀವು ವಿಭಜನ ಅಂತ ನೋಡ್ತಾ ಇದ್ರಲ್ಲ ಈ ಜಾಗದಲ್ಲಿ ಕೋರ್ಟ್ ಆದೇಶ ಅಂತ ಇರುತ್ತೆ ಸೊ ಆ ಥರ ಇದ್ದಾಗ ದಯವಿಟ್ಟು ಇನ್ನೊಂದು ಟೈಮ್ ಕೇಳಿ ಅವ್ರನ್ನ ಏನಪ್ಪ ಇಲ್ಲಿ ಈ ಥರ ಕೋರ್ಟ್ ಆದೇಶ ಅಂತ ಇದೆ ಏನು ಕೇಸ್ ನಡೀತಾ ಇತ್ತು ಯಾವ ಕೇಸಿಂದ ನಿಮ್ಮ ಕಡೆ ಆಯಿತು ಅಂತ ಸೊ ಇಲ್ಲಿ ಕೋರ್ಟ್ ಆದೇಶ ಅಂತ ಇದ್ದಾಗ ನೀವು ದಯವಿಟ್ಟು ತುಂಬನೇ ವಹಿಸಿ ನೋಡಬೇಕು ಅದು ಬಿಟ್ಟರೆ ನೋಡಿ ಇಲ್ಲಿ ನಿಮಗೆ ಋಣಬಾಧೆಗಳು ಅಂತ ಬರುತ್ತೆ ಸೊ ಇಲ್ಲೇನಾಗುತ್ತೆ ಅಂದರೆ ಅವರು ಆ ಜಮೀನಲ್ಲಿ ಏನಾದರೂ ಲೋನ್ ಅಂತ ತಗೊಂಡಿದ್ರೆ ಅದು ನಿಮಗೆ ಪ್ರತಿಯೊಂದು ಇಲ್ಲಿ ಕಾಣುತ್ತೆ ಸೊ ಆ ಲೋನ್ನ ಅವರು ಕ್ಲಿಯರ್ ಮಾಡಿದ್ರೆ ನಿಮಗೆ ಮಾರಿದ್ರೆ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ ಯಾವುದೇ ರೀತಿ ಗೌರ್ಮೆಂಟಲ್ಲಿ ಲೋನ್ ಕ್ಲಿಯರ್ ಮಾಡು ಆಮೇಲೆ ರಿಜಿಸ್ಟ್ರ್ ಆಗುತ್ತೆ ಅನ್ನೋದು ಎಲ್ಲೂ ಇಲ್ಲ ಓಕೆ ದಯವಿಟ್ಟು ಇದನ್ನು ನೋಡಿ ಇಲ್ಲಿ ಎರಡು ಲಕ್ಷ ಮೂರು ಲಕ್ಷ ಲೋನ್ ಇರುತ್ತೆ ಸೊ ಅದನ್ನು ಅವರೇ ಕ್ಲಿಯರ್ ಮಾಡೇ ನಿಮಗೆ ಮಾರಬೇಕು ಇಲ್ಲ ಅಂದರೆ ಆಮೇಲೆ ನೀವು ಕ್ಲಿಯರ್ ಮಾಡ್ಕೊಬೇಕು ಅಂತ ಹೋದರೆ ತುಂಬಾ ತುಂಬಾ ಟೈಮ್ ಹಿಡಿಯುತ್ತೆ ಪ್ಲಸ್ ಖರ್ಚು ಆಗುತ್ತೆ ತುಂಬ ಯಾಕಂದರೆ ಅವರು ತೊಗೊಂಡಿರೋದು ಅವರೇ ಕ್ಲಿಯರ್ ಮಾಡೋದು ಉತ್ತಮ ಸೊ ಆದಷ್ಟು ಈ ಥರ ಇರೋದನ್ನ ಅವ್ರು ಕ್ಲಿಯರ್ ಮಾಡಿದ ಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಇಲ್ಲ ಕ್ಲಿಯರ್ ಆಗಿರುತ್ತೆ ಕೆಲವೊಂದು ಟೈಮ್ ಅಂದರೂ ಇಲ್ಲಿ ತೋರಿಸ್ತಾ ಇದ್ದರೆ ಅವ್ರಿಗೆ ಹೇಳಿ ಅಲ್ಲಿಂದ ನಾಡ ಕಚೇರಿಯಿಂದ ಆ ಎನ್ ಓ ಸಿ ಡಾಕ್ಯುಮೆಂಟ್ ತೊಗೊಳಕ್ಕೆ ಅದನ್ನು ಈಸ್ಕೊಂಡು ಮತ್ತೆ ನೀವು ವೆರಿಫೈ ಮಾಡಿ ನೋಡಿ ಇಷ್ಟು ನೀವು ಬೇಸಿಕ್ ಬೇಸಿಕ್ಕಾಗಿ ಏನಂತ ಈಗ ನಾನು ಹೇಳಿದ್ನಲ್ಲ ಸೊ ಇದು ಕರೆಕ್ಟಾಗಿ ಎಷ್ಟು ಎಕರೆ ಇದೆ ಇದರಲ್ಲಿ ಏನಾದ್ರೂ ಖರಾಬಿದೆಯಾ ಸೊ ಖರಾಬಿದ್ದರೆ ಎಷ್ಟಿದೆ ಓಕೆ ಅದು ಬಿಟ್ಟರೆ ಇದು ನಾನು ಹೇಳಿದ್ನಲ್ಲ ಯಾರ ಹೆಸರಲ್ಲಿದೆ ಅದಷ್ಟು ಡೀಟೇಲ್ಸು ಮತ್ತು ಇಲ್ಲಿ ಒಂದು ಎಮ್ ಆರ್ ನಂಬರ್ ಬರುತ್ತೆ ಮತ್ತು ಇದು ಯಾವ ರೀತಿ ಇವ್ರಿಗೆ ಈ ಜಮೀನು ಬಂದಿದೆ ಅಂತ ಸೊ ಇದು ವಿಭಜನಾ ಇಲ್ಲ ಕ್ರಯ ಇಲ್ಲ ಕೋರ್ಟ್ ಆದೇಶ ಇಲ್ಲ ಪೋತಿ ಇಷ್ಟು ಡೀಟೇಲ್ಸ್ ಒಂದೊಂದು ಟೈಮ್ ಇಲ್ಲಿ ಇರುತ್ತೆ ಸೊ ಪೋತಿ ಒಂದೊಂದು ಟೈಮ್ ಇರುತ್ತೆ ಇಲ್ಲ ಇಲ್ಲ ಕೆಳಗಡೆ ಒಂದೊಂದು ಟೈಮ್ ಕಂಟಿನ್ಯೂ ಆಗುತ್ತೆ ಬಟ್ ವಿಭಜನ ಕ್ರಯ ಮತ್ತು ದಾನ ಇನ್ನೊಂದು ದಾನ ಅಂತ ಇರುತ್ತೆ ಇನ್ನೊಂದು ದಾನ ಅಂತ ಅಂದರೆ ಇನ್ ಕೇಸ್ ಅವ್ರ ತಂದೆ ಮಗಳಿಗೆ ದಾನ ಕೊಟ್ಟಿದ್ರೆ ಸೊ ಅದು ಒಂದು ಬರುತ್ತೆ ಇಲ್ಲಿ ದಾನ ಅಂತ ಅದಾದಮೇಲೆ ಇಲ್ಲಿ ನಿಮಗೆ ಒಂದು ಋಣಗಳು ಅಂತ ಬರುತ್ತೆ ಸೊ ಇಲ್ಲಿ ನಿಮ್ಗೆ ಇನ್ ಕೇಸ್ ಇದ್ದರೆ ಸೊ ಎಷ್ಟು ಅಮೌಂಟ್ ಲೋನ್ ಇದೆ ಅಂತ ನೀವು ನೋಡಬಹುದು ಸೊ ಇದಿಷ್ಟು ಡೀಟೇಲ್ಸು ನಿಮಗೆ ಆರ್ ಟಿ ಸಿಯಿಂದ ಸಿಕ್ಕುತ್ತೆ ಸೊ ಅದಲ್ದರೆ ಇನ್ ಕೇಸ್ ಅವ್ರ ಮಕ್ಕಳು ಯಾರಿಗಾದರೂ ಇದನ್ನು ಏನು ಹೇಳ್ತಾರೆ ಪೋತಿ ಅಂತ ಇದ್ದರೆ ಇಲ್ಲಿ ಪೂರ್ತಿ ಅವ್ರ ಮಕ್ಕಳು ಎಲ್ಲರ ಹೆಸರಲ್ಲೂ ಇಲ್ಲಿ ಕೆಳಗಡೆ ಇರುತ್ತೆ ಅವ್ರದ್ದು ಸೊ ನೀವು ಇಲ್ಲಿ ಇನ್ನೊಂದು ನೋಡ್ಬೋದು ಅವ್ರದ್ದು ಕಪ್ ಮಣ್ಣ ಕೆಂಪು ಮಣ್ಣ ಆ ಒಂದು ಸತಿ ನೀವು ಇನ್ ಕೇಸ್ ಆ ಜಾಗ ನೋಡೋದಕ್ಕೆ ಹೋಗಿರಲ್ಲ ಕೆಲವೊಂದು ನಿಮ್ಗೆ ಆರ್ ಟಿ ಸಿಕ್ಕರೆ ಅದನ್ನು ನೋಡ್ಬೋದು ಇಲ್ಲಿ ಮಣ್ಣಲ್ಲೂ ಕಪ್ಪು ಕೆಂಪು ನಿಮ್ಮ ಕಪ್ಪು ಆದರೆ ಬೇಡ ಅಂತ ಕೆಲವ್ರಿಗಿದ್ರೆ ಸೊ ಇಲ್ಲಿ ನೋಡಿ ನೀವು ಫಸ್ಟರು ಚೆಕ್ ಮಾಡ್ಕೊಬೋದು ಆ ಜಾಗಕ್ಕೆ ಹೋಗೋದು ಇರೋಲ್ಲ ಸೊ ಇಷ್ಟು ಇನ್ಫಾರ್ಮೇಷನು ನಮ್ಮ ಆರ್ ಟಿ ಸಿಯಲ್ಲಿ ಇರುತ್ತೆ ಅದಲ್ದ್ರೆ ಅವ್ರು ಇನ್ನೇನಾದ್ರು ಬೆಳೆದಿದ್ರೆ ತೆಂಗು ಬಾಳೆ ಸೊ ಅದೇನೋ ಬೆಳೆದಿರೋ ಅದು ಎಷ್ಟಿದೆ ಅಂತ ಪ್ರತಿಯೊಂದು ಇರುತ್ತೆ ಕರೆಕ್ಟಾಗಿ ಈಗ ಹಾಕ್ಸಿದ್ರೆ ನಾವು ಆ್ಯಕ್ಚುಲಿ ಇವೆಲ್ಲ ಮಾಡಬೇಕು ರೈತ ಮಿತ್ರನೇ ನಾವೇನೋ ಒಂದು ತೆಂಗ್ ಬೆಳೆದಿದ್ದು ಅವ್ನು ಬೆಳೆದಿದ್ದೀವಿ ಅಂದ್ಕೊಂಡು ಇದನ್ನು ನಾವು ಸೇರಿಸ್ಬೇಕು ಆರ್ ಟಿ ಸಿಗೆ ಅದು ನಾನು ನಿಮ್ಮ ನೆಕ್ಸ್ಟು ಇದಕ್ಕೆ ಬರ್ತೀನಿ ಸೊ ಯಾವ ಥರ ಸೇರಿಸೋದು ಏನು ಎತ್ತ ನೀವು ಬೆಳೆದ ಮೇಲೆ ಅಂತ ಸೊ ನೋಡಿ ಇಷ್ಟು ಡೀಟೇಲ್ಸ್ ಇಲ್ಲಿ ಪ್ರತಿಯೊಂದು ಇಲ್ಲಿರುತ್ತೆ ಸೊ ಅದರಿಂದಾಗಿ ಯಾವತ್ತೇ ಆಗಲಿ ಆರ್ ಟಿ ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟು ಸೊ ಇದನ್ನು ನೀವು ಅವ್ರ ಹತ್ರ ನನಗೆ ಪ್ರಿಂಟೌಟ್ ಕೊಡು ಅಂತ ಹೇಳೋದ್ರ ಬದಲು ನೀವೇ ಡೀಟೇಲ್ಸ್ ತೊಗೊಂಡು ಇಷ್ಟು ಡೀಟೇಲ್ಸ್ ನೀವು ತೆಗಿಬಹುದು ಸೊ ಇದಿಷ್ಟು ನಿಮಗೆ ಕರೆಕ್ಟಾಗಿದೆ ಅನ್ನೋದಿದ್ದರೆ ಮಾತ್ರ ನೀವು ನೆಕ್ಸ್ಟು ನಿಮ್ಮ ಲಾಯರ್ ಹತ್ರ ಹೋಗಿ ಇಲ್ಲ ಲಾಯರ್ ಹತ್ರ ಹೋದರೂ ಲಾಯರ್ ಇದೆ ಹೇಳೋದೇನು ರೀ ಇಷ್ಟು ಲೋನ್ ಇದೆ ಇದು ಏನೋ ಕೋರ್ಟ್ ಕೇಸಲ್ಲಿ ನಡೀತು ನಡೆದಿ ಇವ್ರಿಗೆ ಆಗಿರೋದು ಸೊ ಆದರೂ ಕೋರ್ಟ್ ಡಾಕ್ಯುಮೆಂಟ್ಸ್ ಇಸ್ಕೊಂಬನ್ನಿ ಪ್ರತಿಯೊಂದು ಹೇಳ್ತಾರೆ ಸೊ ಇದಿಷ್ಟನ್ನು ನೀವು ಕರೆಕ್ಟಾಗಿ ನೋಡಿದ್ರೆ ನೀವು ಆರಾಮಾಗಿ ಓಕೆ ಒಂದು ಏನು ಹೇಳ್ತಾರೆ ನೀವು ಓಕೆ ಒಂದು ಕನ್ಫರ್ಮೇಷನ್ ತೊಗೊಬೋದು ಓಕೆ ಪರವಾಗಿಲ್ಲ ಬೇಸಿಕ್ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಅಂತ ಪ್ಲಸ್ ಅದಲ್ದಿರ ಇದರಲ್ಲೇ ಇನ್ನೂ ಒಂದು ಕೆಲವೊಂದು ಇದೆ ನಾನು ನಿಮಗೆ ಈಗ ಅದನ್ನೂ ತೋರಿಸ್ತೀನಿ ಒಂದು ನಿಮಿಷ ಎಸ್ ಸಾರಿ ಇಲ್ಲಿ ನೋಡಿದ್ರಲ್ಲ ಅದಲ್ದ್ರೆ ಇಲ್ಲಿಯೂ ಓಲ್ಡ್ ಆರ್ಟಿಸ್ಟ್ ಓಲ್ಡ್ ಇಯರ್ ಅಂತ ಈಗ ಇವ್ರದೇ ಕೊಟ್ಟರೆ ಸೊ ಹಿಂದೆ ಯಾರ ಹತ್ರ ಇತ್ತು ಸೊ ಇವ್ರಿಗೆ ಹೇಗೆ ಬಂತು ಅಂತಲೂ ನಾವು ಪ್ರತಿಯೊಂದು ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಹಳೆಯ ಆರ್ ಟಿ ಸಿಲಿ ಇಷ್ಟು ನಂಬರ್ಗಳಿದೆ ನೋಡಿ ಇಲ್ಲಿ ಇಷ್ಟು ಪೀರಿಯಡಲ್ಲಿ ಇದು ಚೇಂಜ್ ಆಗಿದೆ ಒಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಒಂದು ಇನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರದೊಂದು ಇನ್ನೊಂದು ಎರಡು ಸಾವಿರದ ಹತ್ತೊಂಬತ್ತು ಇಷ್ಟು ಪೀರಿಯಡ್ಸ್ದು ಇಲ್ಲಿ ಪೀರಿಯಡ್ಸ್ ಇದೆ ಸೊ ನೀವಿಲ್ಲಿ ಯಾವುದೋ ಒಂದು ಮೊದಲನೇ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತೆ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತು ಅಂತಿದೆ ಸೊ ನಾವು ಹಿಂದಿಂದ ನೋಡೋಣ ಎರಡು ಸಾವಿರದ ಇಪ್ಪತ್ತಕ್ಕೋಗಿ ಫೆಚ್ ಡಾಕ್ಯುಮೆಂಟ್ಗೆ ಹೋದರೆ ನೋಡಿ ಇಲ್ಲಿ ನೀವು ನೋಡ್ಬೋದು ಇದು ಪೋತಿ ಖಾತೆ ಆಗಿರೋ ಅಂಥದ್ದು ಸೊ ನಂಜೇಗೌಡ ಮತ್ತು ನಿಂಗೇಗೌಡ ಅನ್ನೋದರಲ್ಲಿ ಎರಡು ಇರೋದು ಸೊ ಇಲ್ಲೇ ಅವ್ರ ಡೀಟೇಲ್ಸು ಸೊ ಇದು ಹಿಂದಿನ ಓನರ್ಗಳು ಯಾರ್ಯಾರು ಇದ್ದಾರೆ ಅನ್ನೋದನ್ನು ಕೂಡ ನೀವು ಇದರಲ್ಲಿ ನೋಡ್ಬೋದು ಸೊ ಇಲ್ಲಿ ಬರೋಣ ಒಂದು ನಿಮಿಷ ಒಂದು ಡಾಕ್ಯುಮೆಂಟ್ದು ನೋಡಿ ಇಲ್ಲಿ ಇವರು ಹಿಂದಿನ ಓನರು ಯಾರು ಅನ್ನೋರು ಯಾವಾಗ ಎರಡು ಸಾವಿರದ ಇಪ್ಪತ್ತರವರೆಗೂ ಸೊ ಇಪ್ಪತ್ತು ಇಪ್ಪತ್ತೊಂದರಿಂದ ಇದನ್ ಕೇಸ್ ಒಂದು ನಿಮಿಷ ಇಲ್ಲಿ ನಾವು ಪೀರಿಯಡ್ ಚೇಂಜ್ ಮಾಡಬೇಕು ಇನ್ ಕೇಸ್ ಅವರು ಕ್ರೈಕ್ಕೆ ತಗೊಂಡಿದ್ರೆ ನಿಮ್ಗೆ ಇಲ್ಲಿ ಅದು ಬರುತ್ತೆ ಓಕೆ ನಿಮಿಷ ಓಕೆ ಇದು ನಾವು ಲಾಸ್ಟ್ ಇಯರ್ದು ನೋಡ್ತಾ ಇದ್ದೀವಿ ಸೊ ಅದರಲ್ಲಿ ಇರೋಲ್ಲ ಎಸ್ ಓಕೆ ಯಾಕಂದರೆ ನಾನು ಈ ವರ್ಷ ಜಮೀನು ತೊಗೊಂಡಿರೋದ್ರಿಂದ ಇದು ಲಾಸ್ಟ್ ಇಯರಲ್ಲಿ ನಿಮಗೆ ಕಾಣಲ್ಲ ಒಂದು ನಿಮಿಷ ಇನ್ನೊಂದು ಟೈಮ್ ತೋರಿಸುವ ಇಲ್ಲ ಓಕೆ ಫೈನ್ ಸೊ ಇಲ್ಲಿ ನೀವು ನೋಡ್ಬೋದು ಈಗ ಹಿಂದೆ ಇದು ಯಾರ ಹೆಸ್ರಲ್ಲಿತ್ತು ಇತ್ತು ಜಮೀನು ನೋಡಿ ಇಲ್ಲಿ ನೀವು ಹೋದ್ರೆ ಇಂದ್ರಮ್ಮ ಅನ್ನೋರದು ಬರುತ್ತೆ ಡೀಟೇಲ್ಸು ಇಲ್ಲಿ ಪೂರ್ತಿ ಅವ್ರ ಡೀಟೇಲ್ಸ್ ಮತ್ತಿಲ್ಲಿ ವ್ಯೂ ಹೋದ್ರೆ ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ತೋರ್ಸೋಕ್ಕೋಸ್ಕರ ವ್ಯೂ ಬಂದೆ ಕೆಲವೊಂದು ಟೈಮ್ ಸ್ಲೋ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಹಾಂ ಕಾಣಿಸ್ತಾ ಇದ್ದೀಯ ನೋಡಿ ಇಲ್ಲಿ ಬಂದ್ರೆ ಸೇಮ್ ಅದೇ ಸರ್ವೆ ನಂಬರು ಇಸ್ಸೆ ಇದಾಗ ಆಗಿದೆ ಅವರಲ್ಲಿ ಭಾಗ ಮಾಡಿರೋದ್ರು ಮತ್ತು ಇದು ಮೂವತ್ತೊಂದು ಗುಂಟೆ ಇದೆ ಸೊ ನಾಲ್ಕು ಗುಂಟೆ ಖರಾಬು ಪ್ಲಸ್ ಇಲ್ಲಿ ನೋಡ್ಬೋದು ನೀವು ಕ್ರಯ ಏನಂತ ಬರುತ್ತೆ ಹೇಳಿ ಇದು ಕ್ರಯ ಅಂತ ಬರುತ್ತೆ ಇವ್ರಿಗೆ ಕ್ರಯ ಆಗಿರೋ ಟೈಮ್ ಬಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಸೊ ಕ್ರಯ ಅಂದರೆ ಇವರು ಕಾಸು ಕೊಟ್ಟು ಕೊಂಡಿರೋ ಅಂಥ ಜಮೀನು ಇವ್ರಿಗೆ ಯಾವುದೇ ರೀತಿ ಪಿತ್ರ ಜೊತೆ ಜಾಸ್ತಿ ಬಂದಿರೋದಾಗ್ಲಿ ಯಾವುದು ಬಂದಿಲ್ಲ ಪ್ಲಸ್ ಇಲ್ಲಿ ನೋಡ್ಬೋದು ನೋಡಿ ನೀವು ಋಣಬಾಧೆಗಳೆಲ್ಲ ಸೊನ್ನೆ ಇದೆ ಏನೂ ಇಲ್ಲ ಇಲ್ಲೇನ ಇದ್ದರೆ ಬರೆದಿರ್ತಾರೆ ಬರೆದೂ ಇರ್ತಾರೆ ಇನ್ ಕೇಸ್ ಇವ್ರು ಋಣಬಾಧೆ ಕ್ಲೋಸ್ ಮಾಡಿದರೆ ಸೊ ಅಲ್ಲಿ ಅವರು ಅದರದ್ದು ಒಂದು ಎಮ್ ಆರ್ ನಂಬರ್ ಹಾಕ್ಬಿಟ್ಟು ಆ ಋಣ ಬಾಧೆ ಕ್ಲೋಸು ಅಂತ ತೋರಿಸ ನಾನು ನಿಮ್ಗೆ ಇನ್ನೊಂದು ಹಳೆ ಇದರಲ್ಲಿ ತೋರಿಸಿದ್ನಲ್ಲ ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಇದ್ದಲ್ಲ ನಿಮಗೆ ಬಿಡುಗಡೆ ಅಂತ ಇಲ್ಲಿ ಕೆಲವೊಂದೊಂದು ಟೈಮ್ ಅದೇ ಜಾಗದಲ್ಲಿ ನಿಮಗೆ ಇಲ್ಲಿ ಇಷ್ಟು ಲಕ್ಷ ಅಂತಲೂ ಇರುತ್ತೆ ನೋಡ್ಬೋದು ಇಲ್ಲಿ ನಿಮ್ಗೆ ಎರಡು ನಿಮ್ಗೆ ಒಳ್ಳೆಯ ಎಕ್ಸಾಂಪಲ್ ಇದು ನೋಡಿ ಇಲ್ಲಿ ಕ್ರಯ ಅಂತ ಇರುತ್ತೆ ಅಂದರೆ ಇವ್ರು ಕೊಂಡಿರೋದು ಅಂತ ಇನ್ನೊಂದು ಜಸ್ಟ್ ಇಲ್ಲಿ ಬಂದರೆ ನೋಡಿ ಇದು ಇವ್ರಿಗೆ ಪಿತ್ರಾರ್ಜಿತವಾಗಿ ಬಂದಿರೋದು ವಿಭಜನ ಅಂತ ಇರುತ್ತೆ ಸೊ ಈ ಹತ್ತನೇ ನಂಬರ್ ಕಾಲಮು ಹನ್ನೊಂದನೇ ನಂಬರ್ ಕಾಲಮ್ಮು ಮತ್ತು ಒಂಬತ್ತನೇ ನಂಬರ್ ಕಾಲಮ್ಮು ಮತ್ತು ನಾಲ್ಕನೇ ನಂಬರ್ ಕಾಲಮು ಮತ್ತು ಮೂರು ಒಂದು ಎರಡು ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ಇದಿಷ್ಟನ್ನು ನೀವು ನೋಡಿಕೊಂಡ್ರೆ ನಿಮ್ಗೆ ಇಲ್ಲೇ ನಿಮಗೊಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಇದು ವಿಭಜನ ಅವ್ರು ಕೊಂಡಿರೋದ ಇಲ್ಲ ಯಾವ್ದಾರ ಅವ್ರಿಗೆ ಏನು ಯಾವ್ದು ಕೇಸ್ ಹಾಕಿ ಕೆಲವೊಂದೊಂದು ಟೈಮ್ ಗೆದ್ಕೊಂಡಿರೋದು ಇರುತ್ತೆ ಸೊ ಆ ಥರವೆಲ್ಲ ಇದ್ದರೂ ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ಸೊ ಅದು ಲೀಗಲ್ ಕೇಸ್ ಹಾಕಿದ್ದಿರೋದು ಆ ಥರದ್ದೆಲ್ಲ ಏನಿದ್ರು ಲಾಯರ್ನ ಕೇಳೋದು ಉತ್ತಮ ಸೊ ಇದಿಷ್ಟು ಡೀಟೇಲ್ಸ್ನ ನೀವು ಸುಲಭವಾಗಿ ನಿಮ್ಮ ಮೊಬೈಲಲ್ಲೇ ನೋಡಬಹುದು ಇದೆಲ್ಲದಕ್ಕೂ ಒಂದು ಲ್ಯಾಂಡ್ ಡಾಟ್ ಲ್ಯಾಂಡ್ ರೆಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ಬಿ ಅಂತ ಆ ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಈ ಥರ ಸಿಕ್ಕುತ್ತೆ ಸೊ ಇದರ ಪ್ರತಿಯೊಂದು ಇರುತ್ತೆ ಇದು ಅಲ್ದಿರ ಮತ್ತೆ ಇಲ್ಲಿ ನೋಡಿ ನಾನು ನಿಮಗೆ ಇನ್ನೊಂದು ತೋರಿಸ್ತೇನೆ ಮತ್ತು ಇದ್ರದ್ದು ನೀವು ಎಮ್ ಆರ್ ಎಕ್ಸ್ಟ್ರಾಕ್ಟು ತೊಗೊಬೋದು ಅಂದರೆ ಇವರು ಈ ಜಮೀನ್